ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಬ್ಲೌಸ್ ಅಳತೆ ಬಂದು 40 ಎದೆ ಸುತ್ತಳ್ತಿದ್ದು. ಯಾವ ರೀತಿ ಕಟ್ ಮಾಡೋದು? ನಾರ್ಮಲ್ ಬ್ಲೌಸು, ಬ್ಯಾಕಲ್ಲಿ ಸಿಂಪಲಾಗಿ ಏನಾದರೂ ಇರುತ್ತೆ ಅಷ್ಟೇ. ಈ ಬ್ಲೌಸ್ಗೆ ನಾನು ಯಾವುದೇ ಕ್ಯಾನ್ವಾಸನ್ನು ಕೂಡ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಬಟ್ಟೆ ಒಂದು ಸ್ವಲ್ಪ ಈ ಥರ ದಪ್ಪ ಇದ್ದಾಗ ನೀವು ಆರಾಮಾಗಿ ಇದರಲ್ಲೇ ಯಾವುದಾನ ಒಂದು ಸಿಂಪಲ್ಲಾಗಿ ಡಿಸೈನನ್ನು ಆರಾಮಾಗಿ ಮಾಡ್ಬೋದು. ಇವಾಗ ಲೈನಿಂಗ್ ಮಾತ್ರನೇ ಕಟ್ಟಿಂಗನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟು ನಾವೇನು ಮಾಡಬೇಕಾಗತ್ತೆ, ಸ್ಲೀವ್ ಇಲ್ಲಿ ಬಂದು ಸ್ಲೀವ್ ಉದ್ದ 5 ಇಂಚು ಇರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ತೊಗೊತೀನಿ, ಇನ್ನೊಂದು 1 ಇಂಚ್ ಎಕ್ಸ್ಟ್ರಾ ಇಡಿ ಅಂತ ಇಡಿರೋದ್ರಿಂದ 6 ಇಂಚನ್ನು ಇಡ್ತೀನಿ. ತೋಳಿನ ಉದ್ದ ಬಂದು 6 ಇಂಚು. ಏನು ಹಿಂಗೆ ಕಟ್ ಮಾಡಿರ್ತೀವಿ ಇದನ್ನು, ಈ ಥರ ಹಿಂಗೆ ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡಿ. ಈ ಥರ ಫೋಲ್ಡ್ ಮಾಡಿ ಇದನ್ನು ನಾವೀಗ ಸ್ಲೀವ್ಗೆ ತೆಗೆದುಕೊಳ್ಳೋಣ. ಸ್ಲೀವ್ ಕಟ್ಟಿಂಗನ್ನು ಮಾಡ್ತೀನಿ. ನಮಗೆ ಪರ್ಫೆಕ್ಟಾಗಿ ಬೇಕು ಅಂದರೆ ಹಿಂಗೆ ಇಟ್ಕೊಂಡು ನೀವು ಬೇಕಾದರೂ ಕಟ್ ಮಾಡ್ಕೊಬೋದು. 1 ಇಂಚ್ ಎಕ್ಸ್ಟ್ರಾ ಬೇಕಾಗಿರೋದ್ರಿಂದ ನಾನು 1 ಇಂಚ್ ಎಕ್ಸ್ಟ್ರಾ ಬಿಟ್ಬಿಡ್ತೀನಿ. ಬಿಟ್ಬಿಟ್ಟು ಮಾರ್ಕಿಂಗನ್ನು ಹಾಕ್ತೀನಿ. ಇಲ್ಲಿಗೆ ಮಾರ್ಕನ್ನು ಹಾಕ್ತಿದ್ದೀನಿ, ಮತ್ತು ಎಲ್ಲಿ ಕರೆಕ್ಟಾಗಿ ಸ್ಟಿಚ್ ಇದೆಯೋ ಅಲ್ಲಿಗೆ ಮಾರ್ಕ್ ಹಾಕ್ಬಿಟ್ಟು ಅಲ್ಲಿಂದ 1/2 ಇಂಚ್ ಮೇಲಕ್ಕೆ ಹಾಕೋಣ. ಇಲ್ಲೂ ಕೂಡ 1/2 ಇಂಚು ಮೇಲಕ್ಕೆ ಹಾಕ್ತೀನಿ. ಇಷ್ಟು ಇಲ್ಲಿಗೆ ನಮ್ಮದು ಸ್ಟಿಚಿಂಗ್ ಬೇಕು ಅವ್ರದ್ದು. ಮೂರುವರೆ ಇಂಚಸ್ಸು ಡೌನಿಂಗ್ ಐತೆ. ಓಕೆ, ಏನು ತೊಂದರೆ ಇಲ್ಲ. ಕ್ಯಾಪ್ ಸ್ಲೀವ್ಸ್ ಥರ ಬೇಕು ಅನ್ನೋರನ್ನ ಸ್ವಲ್ಪ ಡೌನಿಂಗ್ ಇಟ್ಕೊಳ್ಳೇಬೇಕು. ಅಂದರೆ ನೋಡೋ ಕ್ಯಾಪ್ ಸ್ಲೀವ್ಸ್ ಥರ ಇರುತ್ತೆ, ಸ್ಲೀವ್ ಲೆಂತ್ ಜಾಸ್ತಿ ಇರುತ್ತೆ. ಆ ಥರ ನಾನು ಒಂದು ಟ್ರೇಸಿಂಗ್ ಪೇಪರನ್ನು ಕೊಡ್ತಾ ಇದ್ದೆ. 5 ಇಂಚ್ಗೆ ನಾವು ಇಲ್ಲಿಂದ 1/2 ಇಂಚು 3 ಇಂಚ್ಗೂ ಕೂಡ ನಾವು ಈ ಥರ ಡೌನಿಂಗನ್ನು ತೊಗೊಬೋದು. ಇಲ್ಲ, ಅವ್ರು ಎಷ್ಟು ಕೊಟ್ಟಿದ್ದಾರೋ ಡೌನಿಂಗ್ ಅಷ್ಟನ್ನೇ ಕೊಟ್ಟಿದ್ದೀನಿ ನಾನು, ತುಂಬ ಎಲ್ಲ ಕೊಟ್ಟಿಲ್ಲ. ನೋಡಿ, ಈಗ ಇದಾಯಿತು, ಸ್ಲೀವ್ ಕಟ್ಟಿಂಗ್ ಆಯ್ತು ಆರಾಮಾಗಿ. ಈಗ ಇದಕ್ಕೆ ಯಾವುದೇ ಬಟ್ಟೆಯನ್ನು ಕೂಡಿಸೋ ಅವಶ್ಯಕತೆ ಇಲ್ಲ, ಸ್ಲೀವ್ ಕಟ್ಟಿಂಗ್ ಆಯಿತು. ಈಗ ಮೇನ್ ಬಾಡಿ ಪಾರ್ಟನ್ನು ಕಟ್ ಮಾಡೋಣ. ಉಳಿದಿರೋಂತಹ ಏನು ಉಳಿದಿದೆಯೋ ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊತೀನಿ. ಬಟ್ಟೆಯನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ. ಹಿಂಗೆ ಉದ್ದ ಸಿಗುತ್ತೆ, ನಾವು 1 ಮೀಟ್ರ್ ತೆಗೆದುಕೊಂಡಿರೋದ್ರಿಂದ ಉದ್ದ ಸಿಗುತ್ತೆ ನಿಮಗೆ ತುಂಬಾನೇ. ಫಸ್ಟು ಎಷ್ಟು ಐತೆ ಬ್ಲೌಸಲ್ಲಿ ಚೆಕ್ ಮಾಡೋಣ, ಬ್ಲೌಸ್ ಉದ್ದ ಎಷ್ಟು ಐತೆ ಅಂತ ನೋಡ್ಕೊಳ್ಳೋಣ. ಹದಿನಾಲ್ಕು ಇಂಚು ಬ್ಲೌಸ್ ಉದ್ದ ಬಂದು 14 ಇಂಚು ಐತೆ. ನೋಡಿ, ಈ ಥರ ಬಂದಾಗ ಒಂದು ಚೂರು ಕೂಡ ರಿಂಕಲ್ಸ್ ಬರೋಲ್ಲ. ಇದು ಆರ್ಮೋಲ್ ಆಗಿರ್ಬೋದು ಮತ್ತು ತೋಳಾಗಿರ್ಬೋದು, ಕರೆಕ್ಟಾಗಿ ಕೂರುತ್ತೆ. 14 ಇರೋದ್ರಿಂದ ಬ್ಯಾಕಲ್ಲಿ 15 ಇಂಚು, ಫ್ರಂಟಲ್ಲಿ 16 ಇಂಚು ತೊಗೊಳೋಣ. ಫ್ರಂಟಲ್ಲಿ ನಾನು ಫಸ್ಟ್ ಏನು ಮಾಡಬೇಕಾಗತ್ತೆ, ನಾನಿಲ್ಲಿ ಒಂದು ಸ್ವಲ್ಪ ಇದು ಮಾಡ್ತೀನಿ ಕರೆಕ್ಟಾಗಿ ಇದು ಬರಲಿ ನಾ ಕಾರಣಕ್ಕೋಸ್ಕರ ಅಷ್ಟೇ. ಎದೆ ಸುತ್ತ ಬ್ಲೌಸ್ ಉದ್ದ ಬಂದು 14+ ಮುಂದೆಗಡೆ ಇದು ಫ್ರಂಟ್ ಪಾರ್ಟು 2 ಇಂಚ್ ಎಕ್ಸ್ಟ್ರಾವನ್ನು ಇಡ್ತೀನಿ. 16 ಇಂಚ್ಗೆ ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೋಡಿ, 16 ಇಂಚ್ಗೆ ನಾನು ಮಾರ್ಕನ್ನು ಇಲ್ಲಿ ಹಾಕ್ತೀನಿ. ಮತ್ತು ಎದೆ ಸುತ್ತ ಬಂದು ಇದು 10 ಇಂಚ್ ಇರೋದ್ರಿಂದ 10+2 12 10+2 ಇಂಚಸ್ ಸ್ವಲ್ಪ ನೋಡ್ತಾ ಇರ್ಬೋದು, ಇಷ್ಟನ್ನು ಕ್ರಾಸ್ ಕೊಡ್ತೀನಿ ನಾನು. ನೋಡಿ, ಈ ಥರ ಸ್ವಲ್ಪ ಕ್ರಾಸನ್ನು ಕೊಟ್ಟಿದ್ದೀನಿ. ಇಲ್ಲಿ ನಾನು ಫೋಲ್ಡನ್ನು ಮಾಡೋಣ. ಫೋಲ್ಡ್ ಮಾಡಿಬಿಟ್ಟು ಏನು ಫ್ರಂಟ್ ಇದೆಯೋ ಅದಕ್ಕಿಂತ 1 ಇಂಚು ಕಡಿಮೆ ಇಟ್ಕೊಬೇಕು. ಇದು ಫ್ರಂಟ್ ಪಾರ್ಟು, ಇಲ್ಲಿಗೆ ಮಾರ್ಕ್ ಮಾಡ್ತೀನಿ ನೋಡಿ. ಫ್ರಂಟ್ ಪಾರ್ಟ್ಗೆ 1 ಇಂಚ್ ಕಡಿಮೆ ಮಾಡೋಣ. ನೋಡಿ,
ನೋಡಿ ಈಗ ಇದನ್ನ ಕಟ್ ಮಾಡಾಯ್ತು ಬ್ಯಾಕ್ ಪಾರ್ಟ್ ನೋಡಿ ಬ್ಯಾಕ್ ಅಲ್ಲಿ ಫ್ರಂಟ್ ಗಿಂತ ಕಡಿಮೆ ಕಟ್ ಮಾಡಿದ್ದೀನಿ ಈಗ ನಮ್ಮದು ಬ್ಲೌಸ್ ಏನು ಕಟ್ಟಿಂಗ್ ಮಾಡೋದಕ್ಕೆ ರೆಡಿ ಆಯಿತು ಈಗ ನೆಕ್ಕು ಮತ್ತು ಶೋಲ್ಡರ್ ಎಲ್ಲ ಕರೆಕ್ಟಾಗಿ ಇಡೋಣ ಬೆಲ್ಟ್ ಪಟ್ಟಿ ಆಗಿರ್ಬೋದು ಶೋಲ್ಡರ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿ ಇಡೋಣ ಇಲ್ಲಿ ಬೆಲ್ಟ್ ಪಟ್ಟಿ ನಾನು 4.5 inches ತೆಗೆದುಕೊತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಇವ್ರದ್ದು ಬೆಲ್ಟ್ ಪಟ್ಟಿ ಜಾಸ್ತಿ ಇದಾಗಿ ತೊಗೊತಾರೆ ನೋಡಿ ಈ ಥರ ಇಟ್ಕೊಳೋದ್ರಿಂದ ಬೆಲ್ಟ್ ಪಟ್ಟಿ ಚಿಕ್ಕದಿರುತ್ತೆ ಇಲ್ಲಿ ಮಾತ್ರ ದೊಡ್ಡದಿರುತ್ತೆ ಆ ಥರ ಇರೋದ್ರಿಂದ ನಾನು ಆ ಥರನೇ ಮಾರ್ಕಿಂಗನ್ನು ಹಾಕ್ತೀನಿ ಇದಾಯಿತು ಮಾರ್ಕಿಂಗ್ ಮತ್ತು ಇಲ್ಲಿ 2.5 ಇಡ್ತಾ ಇದ್ದೀನಿ ಇಲ್ಲಿಂದ ಬಂದು ಇವರು ತುಂಬ ಶೋಲ್ಡರ್ ಚಿಕ್ಕದಿರೋದ್ರಿಂದ 3 ಕಾಲಿಗೊಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ ಒಂದ್ಸಲ ತೋರಿಸ್ತೀನಿ ನೋಡಿ ನೋಡಿ 2.5 ಒಂದು ಮಾರ್ಕನ್ನು ಹಾಕಿದ್ದೀನಿ ಇಲ್ಲಿಂದ ಬಂದು 3 ಕಾಲಿಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ ಇಲ್ಲಿಂದ ಮೇಲಿನಿಂದ ಕೆಳಕ್ಕೆ 6 ಕಾಲಿಗೆ ಮಾರ್ಕನ್ನು ಹಾಕ್ತಾ ಇದ್ದೀನಿ ಯಾಕಂದರೆ ಇವರು ಇದನ್ನು ಕಂಕ್ಳನ್ನು ಜಾಸ್ತಿ ಇಟ್ಕೊತಾರೆ ಇವ್ರದ್ದು ಇಲ್ಲಿ ಜಾಸ್ತಿ ದೊಡ್ಡದಿರೋದ್ರಿಂದ ಕಂಕ್ಳನ್ನು ಇಟ್ಕೊತೀವಿ ಇಲ್ಲಿಗೆ ಒಂದು ಮಾರ್ಕನ್ನು ನೀಟಾಗಿ ಹಾಕೋಣ ಯಾವುದೇ ಕಾರಣಕ್ಕೂ ಜಾಸ್ತಿ ಬೇಡ ಸೆಟ್ ಮಾಡ್ಕೊಳ್ಳಿ ಹಿಂಗೆ ಸೆಟ್ ಮಾಡಿಕೊಂಡು ಇದನ್ನು ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ ನೀಟಾಗಿ ಈ ಥರ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದು ಬ್ಯಾಕ್ ಪಾರ್ಟ್ ಆಗುತ್ತೆ ನೀಟಾಗಿ ಇದೆಲ್ಲ ಮಾರ್ಕು ಈ ಕಡೆದು ಮಾರ್ಕು ಮತ್ತು ಇಲ್ಲಿಂದ 1/2 inch ಒಳಕ್ಕೆ ಒಂದು ಮಾರ್ಕನ್ನು ಈ ಥರ ಕೊಟ್ಕೊತೀನಿ ಆವಾಗಲೇನೇ ನೀಟಾಗಿ ಬರೋದು ತುಂಬ ಎಲ್ಲ ಇಲ್ಲೆಲ್ಲ ತುಂಬ ಇದು ಮಾಡೋಕ್ಕೆ ಹೋಗ್ಬಿಡಿ 1/2 inch ಅಷ್ಟೇ ವ್ಯತ್ಯಾಸ ಇರಲಿ ತುಂಬ ಎಲ್ಲ ವ್ಯತ್ಯಾಸ ಮಾಡೋಕ್ಕೆ ಹೋಗಬೇಡಿ ನೋಡಿ ಇಷ್ಟೇ ಈಗ 6 mole ಆಯಿತು ಮತ್ತು ಇವ್ರದ್ದು ಫ್ರಂಟ್ ಡಿಪ್ ತುಂಬ ಇಟ್ಕೊತಾರೆ ಫ್ರೆಂಡ್ಸ್ ಫ್ರಂಟ್ ಡಿಪ್ ಬಂದು 7 inches ಇಟ್ಕೊತಾರೆ ನಾನು ಇಲ್ಲಿ 7 inches ಇಡ್ತೀನಿ ತೋರಿಸ್ತೀನಿ ಹಿಂಗಿಟ್ಕೊಂಡು ನೋಡಿ 10 ಇರೋದ್ರಿಂದ 40 ಸುತ್ತಳ್ತಿದ್ದು ಇದು ಮತ್ತು ಇಲ್ಲಿ ನಾನು ಫ್ರಂಟ್ ಡಿಪ್ಪು ನೋಡ್ತಾ ಇರ್ಬೋದು ತುಂಬ ಇಟ್ಕೊತಾರೆ ಇವರು ಫ್ರಂಟ್ ಡಿಪ್ಪನ್ನು 7 inches ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು 7 inches ಫ್ರಂಟ್ ಡಿಪ್ ಬಂದು 7 inches ಐತೆ ನಾನು 7 inches ಇಲ್ಲಿ ಇಟ್ಟಿದ್ದೀನಿ ಮತ್ತು 6 mole ತೋರಿಸ್ತೀನಿ ನೋಡಿ ನೀವು ಹಿಂಗೆ ಬೇಕಾದರೂ ಇಟ್ಕೊಬೋದು ನೋಡಿ ಇಲ್ಲಿ ಆಲ್ರೆಡಿ ರೆಡಿ ಇರೋದ್ರಿಂದ ರೆಡಿ ಐತೆ 8-9 inches ಐತೆ ಇಲ್ಲಿಂದ ರೆಡಿ ಬಂದು 9 inches ಐತೆ ನಾವು ಇಲ್ಲಿಂದ ಏನು ಮಾಡಬೇಕು ಇಲ್ಲಿಂದ ನೋಡ್ಕೊಬೇಕು ಫ್ರೆಂಡ್ಸ್ ಏನು ಈ 1/2 inch ಬಿಟ್ಬಿಟ್ಟು ಸ್ಟಿಚ್ಚಿಂಗಿಗೆ ಹೋಗುತ್ತೆ ಮತ್ತು ಇಲ್ಲೂ ಕೂಡ ನಮ್ಮದು ಸ್ಟಿಚಿಂಗ್ ಇರೋದ್ರಿಂದ ಇಲ್ಲಿ ಕಟ್ಟಿಂಗ್ ಹೋಗುತ್ತೆ ಇಲ್ಲಿಂದಲೇ ನಾವು ನೋಡ್ಕೊಬೇಕು ಇಲ್ಲಿಗೆ ಸ್ಟಿಚಿಂಗ್ ಬರೋದ್ರಿಂದ ಹಿಂಗೆ ನೋಡ್ಕೊಳ್ಳಿ ಮತ್ತು ಇಲ್ಲಿ 1/2 inch ಹೋಗುತ್ತೆ ಈಗ ಇಲ್ಲಿ ನಮಗೆ 9.5-10 inches ಬರಬೇಕು ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ 10 inches ಬಂತು ಯಾಕಂದರೆ ಇಲ್ಲಿ ನಾವು ಫ್ರಂಟಲ್ಲಿ ಇದನ್ನು ಹಿಡಿತೀವಿ ಡಾಟ್ ಹಿಡಿತೀವಲ್ವಾ ಅದಕ್ಕೂ ಹೋಗುತ್ತೆ ಎಕ್ಸ್ಟ್ರಾ ನೋಡಿ ಇಷ್ಟು ಹೋಗೋದ್ರಿಂದ ಈಗ 9 inches ಕರೆಕ್ಟಾಗಿ ಅವ್ರದ್ದು ನಾನು ಇಲ್ಲಿ 1/2 inch ಬಿಟ್ಟಿದ್ದೀನಿ ಇಲ್ಲಿಗೆ ಕರೆಕ್ಟಾಗಿ ನಮ್ಗೆ ಏನು ಇರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಸಿಗುತ್ತೆ ನೀವು ಈ ಥರ ನೋಡ್ಕೊಂಡು ಬೇಕಾದ್ರೂ ಮಾಡ್ಬೋದು ಇಲ್ಲ ಅಂದರೆ ಹಂಗೇನೆ ಕರೆಕ್ಟಾಗಿ 100% ಕರೆಕ್ಟಾಗಿ ನೀವು 6 mole ಇಟ್ಟರು ಅಂದರೆ ನಾನು ಇಲ್ಲಿ 6 ಕಾಲನ್ನು ತೆಗೆದುಕೊಂಡಿದ್ದೀನಿ ಡೌನಿಂಗು ಇವ್ರಿಗೆ ಜಾಸ್ತಿ ಬೇಕು ಇರೋದ್ರಿಂದ ನೋಡಿ 6 mole ಜಾಸ್ತಿ ಬೇಕಿರೋದ್ರಿಂದ ಜಾಸ್ತಿ ನೆಟ್ಟಿದ್ದೀನಿ ಸ್ಲೀವ್ ಇದು ತುಂಬ ಪರ್ಫೆಕ್ಟಾಗಿ ಅವ್ರಿಗೆ ಕೂರುತ್ತೆ ಮತ್ತು ಇಲ್ಲಿಂದನೂ ಅಷ್ಟೇ ತುಂಬ ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ಈ ಥರ ಡೀಪ್ ಇಟ್ಟಾಗ ಇಷ್ಟೇ ಇಡಬೇಕು ಬ್ರಾಡೆಲ್ಲ ಇಡಬಾರ್ದು ಇದೆಲ್ಲ ನಾರ್ಮಲ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿಂದ 3.5 ಮಾರ್ಕು ಮತ್ತು ಇದು ಇಲ್ಲಿಂದ 2.75 ಅಥವಾ 3 inches ಮಾರ್ಕು ಮೇಲಕ್ಕೆ 2.75 ಮಾರ್ಕು ಈ ಥರ ಕಾಮನ್ನಾಗಿ ನೀವು ಮಾಡ್ಕೊಳ್ಳಿ ಇಲ್ಲಿಂದನೂ ಅಷ್ಟೇ 3 inches ಇಲ್ಲಿಂದ 3.5 inches ನಾನು ಇಲ್ಲಿಗೆ ಯಾವುದೇ ಡಾಟ್ಸನ್ನು ಹಿಡಿಯಲ್ಲ ಇದು ಬಂದು ಫಸ್ಟ್ ಪಾಯಿಂಟ್ ಇಷ್ಟೇ ಫ್ರೆಂಡ್ಸ್ ಆರಾಮಾಗಿ ಬ್ಲೌಸ್ ಕಟ್ಟಿಂಗನ್ನು ನೀವು ಮಾಡ್ಬೋದು
ಈಗ ಇದನ್ನು ಕಟ್ಟಿಂಗ್ ಮಾಡೋಣ. ಇದು ಇಷ್ಟಾಗಲ್ಲ, ಬೇಕಾಗಲ್ಲ ನಮಗೆ. ಇಷ್ಟಾದರೆ ಸಾಕಾಗುತ್ತೆ, ತುಂಬ ಅಗಲ ಎಲ್ಲ ಬೇಡ. ಇದು ಬೆಡ್ ಪಟ್ಟಿ ರೆಡಿ ಆಯಿತು. ಇದು ಬ್ಯಾಕ್ ಪಾರ್ಟ್. ಆದಷ್ಟು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ನೋಡ್ಕೊಂಡೆ ಕಟ್ ಮಾಡಿ. ನೋಡಿ, ಇದು ಫ್ರಂಟ್ ಪಾರ್ಟ್. ಈಗ ನೋಡ್ತಾ ಇರ್ಬೋದು ಆರ್ಮೋಲು ಎಷ್ಟು ದೊಡ್ಡದಾಗಿ ನೀಟಾಗಿ ಬಂದೈತೆ ಅಂದ್ಬಿಟ್ಟು. ಇದನ್ನು ಏನು ಮಾಡಬೇಕಪ್ಪ ಅಂದರೆ, ನಾವು ಮಾರ್ಕಿಂಗ್ ಮಾಡಬೇಕಾದ್ರೆ ಇಲ್ಲೇನಿದೆಯೋ ಇದಕ್ಕಿಂತ ಹಾಫ್ ಇಂಚ್ ಒಳಗೆ ಮಾಡಬೇಕಾಗುತ್ತೆ ನಾವು. ಯಾಕಂದರೆ ಇಲ್ಲಿ ಆಲ್ರೆಡಿ ನಾವು ಇಲ್ಲಿ ಈ ಥರ ಮಾಡಿದಾಗ ನಮ್ಗೆ ಆಟೋಮೆಟಿಕಲಿ ಏನಾಗುತ್ತೆ ನೋಡಿ, ಇಲ್ಲಿ ಡಾಟ್ಸ್ ಹಿಡಿದಾಗ ಬ್ಯಾಕು ನಾನು ಏನು ಮಾರ್ಕ್ ಮಾಡಿದ್ದೀನ ನೋಡಿ, ಅಲ್ಲಿ ಕರೆಕ್ಟಾಗಿ ಬರ್ತಾ ಐತೆ ನೋಡಿ. ಹಾಫ್ ಇಂಚ್ ಒಳಗೆ ಮಾರ್ಕ್ ಮಾಡ್ಕೊಂಡಾಗ ನಮ್ಗೆ ಇಲ್ಲಿಗೆ ಮಾರ್ಕಿರೋದನ್ನ ಇಲ್ಲಿಗೆ ತೆಗ್ದಿದ್ದೀನಿ. ಯಾಕಂದರೆ ಇಲ್ಲಿ ನಾವು ಡಾಟ್ಸನ್ನು ಹಿಡಿತೀವಲ್ಲ, ಡಾಟ್ಸ್ ಹಿಡಿದಾಗ ಅಲ್ಲಿಗೆ ಪುಷ್ ಆಗುತ್ತೆ ಬಟ್ಟೆ ನೋಡಿ. ಅದರಿಂದ ಹಾಫ್ ಇಂಚ್ ಇಲ್ಲಿಗೆ ತೆಗೆದುಕೊಂತೀನಿ. ಇಲ್ಲಿಂದ ನಾವೇನು ಮಾಡಬೇಕಾಗುತ್ತೆ, 1.5 ಇಂಚು ಅಥವಾ 2 ಇಂಚು ತೆಗೆದುಕೊಂಡ್ರೆ ಓಕೆ ನೋಡಿ. ಇಷ್ಟು ಈಗ ನಮ್ಮದು ಬ್ಲೌಸು ಕರೆಕ್ಟಾಗಿ ಬರುತ್ತೆ. ನಮ್ಮದು ಬ್ಯಾಕು ಮತ್ತು ಫ್ರಂಟು ವೇರಿಯೇಷನ್ ನೋಡ್ತಾ ಇರ್ಬೋದು, ಇಷ್ಟು ವೇರಿಯೇಷನ್ ಐತೆ. ನಾನು ಬೇಕು ಅಂತಲೇ ವೇರಿಯೇಷನ್ ತೆಗೆದುಕೊಂಡಿರೋದು, ಯಾಕಂದರೆ ಇಲ್ಲಿ ನಾವು ಡಾಟ್ಸನ್ನು ಹಿಡಿದಾಗ ನಿಮಗೆ ಫ್ರಂಟು ಬ್ಯಾಕು ಸರಿಯಾಗಿ ಬಂದ್ಬಿಡುತ್ತೆ ನೋಡಿ. ಫ್ರಂಟು ನಾವೇನು ಇಲ್ಲಿ ಡಾಟ್ಸ್ ಹಿಡಿಯೋದಕ್ಕೆ ತಗೊಂಡಿದ್ದೀನೋ ಅಷ್ಟನ್ನು ಮಾತ್ರ ನೀಟಾಗಿ ಹಿಡಿದಿದ್ದೀನಿ. ಹಿಡಿದಾಗ ನೋಡ್ತಾ ಇರ್ಬೋದು ಇಲ್ಲಿಗೂ ಕರೆಕ್ಟಾಗಿ ಕೂರುತ್ತೆ, ಇಲ್ಲೂ ಡಾಟ್ಸ್ ಹಿಡಿದಾಗ ಇಲ್ಲೂ ಕೂರುತ್ತೆ ನೋಡಿ. ಕರೆಕ್ಟಾಗಿ ಅಲ್ಲೇದಲ್ಲಿಗೆ ಎಲ್ಲ ಇದು ಮಾಡಬೇಕು, ಆ ಥರ ನೋಡಿಕೊಂಡು ನೀವು ಕಟ್ಟಿಂಗನ್ನು ಮಾಡಬೇಕಾಗುತ್ತೆ. ನೋಡಿ, ಇದು ಬ್ಯಾಕ್ ಪಾರ್ಟ್. ಬ್ಯಾಕಲ್ಲಿ ನಾರ್ಮಲ್ಲಾಗಿ ಏನಾದರೂ ಒಂದು ಸಿಂಪಲ್ಲಾಗಿ ಮಾಡ್ತೀನಿ. ತುಂಬ ಗ್ರ್ಯಾಂಡ್ ಅಂತ ಏನಿಲ್ಲ ಫ್ರೆಂಡ್ಸ್, ಈ ಥರ ಏನಾದರೂ ಮಾಡ್ತೀನಿ. ಈ ಥರ ಏನಾದರೂ ಮಾಡ್ತೀನಿ, ಸುಮ್ಮನೆ ಯಾವುದು ಡಿಸೈನ್ಸ್ ಅಂತ ಏನು ಇಲ್ಲ, ಈ ಥರ ಕಟ್ ಮಾಡ್ತೀನಿ. ಇದಕ್ಕೆ ಯಾವುದೇ ಕ್ಯಾನ್ವಾಸನ್ನು ನಾನು ಉಪಯೋಗಿಸ್ತಾ ಇಲ್ಲ. ಇದು ಇಷ್ಟೇ ಮಾಡು, ಇದಕ್ಕೂ ಬೇಕಾದ ಡಿಸೈನನ್ನು ನೀವು ಆರಾಮಾಗಿ ಮಾಡ್ಕೊಬೋದು. ಇದಕ್ಕೂ ಕೂಡ ಬೇರೆ ಏನಾದರೂ ಪ್ಯಾಚ್ ವರ್ಕ್ ಅಂತಲ್ಲ, ಸೈಡಲ್ ಫ್ಲವರ್ಸ್ ಥರ ಕೊಡೋದು ಅದೇನಾದರೂ ಮಾಡ್ಕೊಬೋದು. ಮೇನ್ ಫ್ಯಾಬ್ರಿಕ್ ಯಾವುದೇ ಕಟ್ ಮಾಡೋಕ್ಕೆ ಹೋಗ್ಬೇಡಿ, ಲೈನಿಂಗಲ್ಲಿ ಕಟ್ ಮಾಡಿ ಯಾವುದೇ ಕಟ್ ಮಾಡಿ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇದು ಆಯಿತು, ಬ್ಯಾಕ್ ಪಾರ್ಟ್ ಆಯಿತು, ಸ್ಲೀವ್ ಆಯಿತು, ಇದು ಫ್ರಂಟ್ ಪಾರ್ಟ್ ಆಯಿತು. ಅಕಸ್ಮಾತ್ ನಿಮಗೆ ವೀಲ್ ಮಾರ್ಕರು ಏನಕ್ಕೆ ತೊಗೊಂಡಿರ್ತೀರ ಯೂಸ್ ಮಾಡಿರಲ್ಲ, ಅದಕ್ಕೇನು ಮಾಡ್ಬೋದು ನೀವು ಆರಾಮಾಗಿ. ನಾವೇನು ಎಲ್ಲಿಗೆ ಮಾರ್ಕ್ ಹಾಕೊಂಡಿದ್ದೀವೋ ಅಲ್ಲಿಗೆ ನೋಡಿ ನೀಟಾಗಿ ಈ ಥರ ಒಂದು 2 ಸಲ ಅಂದಾಗ ಬ್ಯಾಕಲ್ಲಿ ಕೂಡ ಮಾರ್ಕ್ ಬಂದಿರುತ್ತೆ, ಅದು ತುಂಬ ಇದಾಗಿ ಕಾಣಿಸೋದ್ರಿಂದ ನಾನು ಇಲ್ಲಿ ಸೆಂಟ್ರಿಗೆ ಮಾತ್ರ ಹಿಂಗೆ ಹಾಕ್ತೀನಿ. ಒಂದು 2 ಸಲ ಅನ್ಬೇಕಾಗುತ್ತೆ ನೀವು ನೋಡಿ, ಹಿಂಗಂದರೆ ಪರ್ಫೆಕ್ಟಾಗಿ ನಮ್ಗೆ ಅಲ್ಲಿಗೆ ಹೋಗಿರುತ್ತೆ. ಕರೆಕ್ಟಾಗಿ ಎಲ್ಲಿಗೆ ಮಾಡ್ಕೊಬೇಕೋ ಅಲ್ಲಿಗೆ ಒಂದು ಸಲ ಹಿಂಗೆ ಅನ್ಕೊಳ್ಳಿ, ಅದು ಎಡ್ಜ್ ಬಂದು ಕರೆಕ್ಟಾಗಿ ಅಲ್ಲಿಗೆ ನಿಲ್ಲಬೇಕು ಅಂದ್ಬಿಟ್ಟು ಆರಾಮಾಗಿ ನೋಡ್ತಾ ಇರ್ಬೋದು. ಇಲ್ಲಿ ಇದು ಬಿದ್ದಿರುತ್ತೆ, ಮಾರ್ಕ್ ಕಾಣಿಸ್ತಾ ಇಲ್ಲ ನೋಡಿ, ಇಲ್ಲಿ ಎರೆ ಥರ ಕಾಣಿಸ್ತಾ ಇರ್ತೈತೆ, ಆದರೆ ಇಲ್ಲಿ ಕಾಣಿಸ್ತಾ ಇಲ್ಲ, ಕಣ್ಣಿಗೆ ಕಾಣಿಸ್ತೈತೆ. ಅದನ್ನು ನೋಡಿಕೊಂಡು ನೀವು ಈ ಕಡೆ ಬೇಕಾದ್ರೆ ಮಾರ್ಕನ್ನು ಮಾಡ್ಬೋದು, ಇಲ್ಲ ನಾರ್ಮಲಾಗಿ ಸ್ಟಿಚಿಂಗ್ ಕೂಡ ಆರಾಮಾಗಿ ಇದು ಕಾಣಿಸ್ತಾ ಇರ್ತೈತೆ, ಹಂಗೆ ಸ್ಟಿಚಿಂಗ್ ಕೂಡ ಮಾಡ್ಕೊಬೋದು. ಇದರಲ್ಲಿ ನಾವು ಡಿಸೈನ್ಗೆ ಏನು ಉಪಯೋಗಿಸ್ತಾ ಇರೋದ್ರಿಂದ ಬೆಡ್ ಪಟ್ಟಿಗೆ ಇದಾಗುತ್ತೆ, ಮತ್ತು ಇಲ್ಲಿ ಯಾವುದು ನಾವು ಇದನ್ನು ಮಾಡಬೇಕಾಗಿಲ್ಲ, ಆರಾಮಾಗಿ ಇನ್ನು ಕಟ್ಟಿಂಗನ್ನು ಮಾಡ್ಕೊಂಬಿಡ್ಬೋದು. ಬ್ಲೌಸ್ ಕಟ್ಟಿಂಗ್ ಮಾಡೋದು ತುಂಬಾ ಈಸಿ. ಇಲ್ಲೂ ಕೂಡ ನಾನು ಕಟ್ಟಿಂಗನ್ನು ಮಾಡಿಬಿಡ್ತೀನಿ ನೋಡಿ. ಫ್ರಂಟಲ್ಲೂ ಕೂಡ ಅವರು ತುಂಬ ಡೀಪ್ ಇಟ್ಕೊಳ್ಳೋದ್ರಿಂದ ಫ್ರಂಟು ಕೂಡ ಕಟ್ಟಿಂಗ್ ಆಯಿತು.
ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗನ್ನು ಫರ್ಫೆಕ್ಟಾಗಿ ಕೊಟ್ಟಿರೋದ್ರೊಳತೆಗೆ ಕಂಕ್ ಆರ್ಮೋಲೆ ಆ ಥರ ನೋಡೋದು ಫರ್ಫೆಕ್ಟಾಗಿ ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.